75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುಂಜಾಲಕಟ್ಟೆ ಟ್ರಿಬ್ಯೂಟ್ ಟು ಫ್ರೀಡಂ ಫೈಟರ್ಸ್ ಜಲ್ಕಾರಿ ಭಾಯಿ ಜೀವನ ಚರಿತ್ರೆ ಜಲ್ಕಾರಿ ಭಾಯಿ ಅವರು ನವೆಂಬರ್ 22 1830ರಂದು ಝಾನ್ಸಿಯ ಭೋಜಲ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಸಾಧೋಬ ಸಿಂಗ್ ಹಾಗೂ ತಾಯಿ ಜಮುನಾದೇವಿ. 1857ರಲ್ಲಿ ನಡೆದ ಸಿಪಾಯಿ ದಂಗೆಯೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಪ್ರತೀತಿ ಇದೆ. ಈ ಮಹಾ ಸಂಗ್ರಾಮದಲ್ಲಿ ಅನೇಕ ರಾಜ ಮಹಾರಾಜರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇವರಲ್ಲದೆ ಅನೇಕ ಬುಡಕಟ್ಟು ಜನಾಂಗದವರು ಕೂಡ ಈ ಮಹಾ ಸಂಗ್ರಾಮದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಅಂಥವರೆಲ್ಲರ ಹೆಸರು ಇತಿಹಾಸದ ಪುಟದಲ್ಲಿ ದಾಖಲಾಗಿಲ್ಲ. ಅಂಥವರಲ್ಲಿ ದಲಿತ ಸಮುದಾಯದ ವೀರ ಮಹಿಳೆ ರಾಣಿ ಜಲ್ಕಾರಿ ಭಾಯಿ ಅವರ ಪ್ರಮುಖ ಪಾತ್ರ ವಹಿಸಿದರು. ಸಿಪಾಯಿ ದಂಗೆಯ ಇತಿಹಾಸದ ಪುಟದಲ್ಲಿ ರಾಜ ಮಹಾರಾಜರ ಹೆಸರು ದಾಖಲಾಗಿದೆ, ಆದರೆ ದಲಿತ ಸಮುದಾಯದ ಮಹಿಳೆ ಜಲ್ಕಾರಿ ಭಾಯಿ ಹೆಸರು ಎಲ್ಲಿಯೂ ಕೇಳಿಬರುವುದಿಲ್ಲ ಮತ್ತು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಯಾರು ಸ್ಮರಿಸುವುದೂ ಇಲ್ಲ. ಜಲ್ಕಾರಿ ಭಾಯಿಗೆ ರಾಣಿ ಜಲ್ಕಾರಿ ಭಾಯಿ ಎಂದು ಕರೆಯಲು ಕಾರಣವಿದೆ. ಅದೇನೆಂದರೆ ಇವರು ಒಬ್ಬ ದಲಿತ ಮಹಿಳಾ ಹೋರಾಟಗಾರ್ತಿ. 1857ರಲ್ಲಿ ನಡೆದ ಸಿಪಾಯಿ ದಂಗೆಯಲ್ಲಿ ತನ್ನ ಧೈರ್ಯ ಸಾಹಸಗಳಿಂದ ತ್ಯಾಗಮಯಿ ಆದವಳು ಮತ್ತು ಈಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ವಿಶ್ವಾಸಕ್ಕೆ ಪಾತ್ರಳಾಗಿ ಸೈನಿಕಳಾಗಿ ಬೆಳೆದವಳು. ಮಹಾರಾಣಿಯನ್ನು ರಕ್ಷಿಸಲು ತಾನೇ ಮಹಾರಾಣಿಯ ವೇಷ ಧರಿಸಿ ಹೋರಾಟ ನಡೆಸಿದವಳು. ಇವಳು ಬುಡಕಟ್ಟು ಜನಾಂಗದವಳು, ಆದ್ದರಿಂದ ಕಾಡಿನಲ್ಲಿ ದನ ಮೇಯಿಸುವುದರಿಂದ ಆತ್ಮರಕ್ಷಣೆಗೆ ಚಿಕ್ಕ ವಯಸ್ಸಿನಲ್ಲಿ ಶಸ್ತ್ರಾಭ್ಯಾಸ ಕುದುರೆ ಸವಾರಿ ಕಲಿತಿದ್ದಳು. ಚಿರತೆಯೊಂದಿಗೆ ಹೋರಾಡಿ ದನಗಳನ್ನು ರಕ್ಷಿಸಿದ ಇವಳ ಧೈರ್ಯವನ್ನು ಮೆಚ್ಚಿದ ಅವರದೇ ಸಮುದಾಯದ ಝಾನ್ಸಿ ಪುರಾಂ ರವರು ಜಲ್ಕಾರಿಯನ್ನು ಮದುವೆಯಾಗಲು ತನ್ನ ತಾಯಿಗೆ ತಿಳಿಸಿದ. ಈತ ಬಿಲ್ಲುಗಾರಿಕೆ ಕುಸ್ತಿ ಪರಿಣಿತನಾಗಿದ್ದ. 1843ರಲ್ಲಿ ಇವರ ಮದುವೆ ಜರುಗಿತು. ಇವರಿಬ್ಬರು ಬುಂದೇಳ ಕಂಡ ಜಾನಪದ ಹಾಡಿನಲ್ಲಿ ಇಂದಿಗೂ ದಂತಕಥೆಯಾಗಿದ್ದಾರೆ. ಧನ್ಯವಾದಗಳು.